ನಮಸ್ಕಾರ ವೀಕ್ಷಕರೇ, ಈಗ ನಾವು ಬಂದಿದ್ದೀವಿ ಅಂಚೆ ಕಚೇರಿ ಅವ್ರ ಜೊತೆ, ಅಧ್ಯಕ್ಷರ ಜೊತೆ ಮಾತಾಡ್ಕೊಳ್ಳೋಣ. ಅಲ್ಲಿ ಎಸ್ ಬಿ ಐ ಅಕೌಂಟು ನಿಮ್ಗೆ ಯಾವ ಥರ ಬೇಕು, ನಿಮಗೆ ಒಂದು ಎಷ್ಟು ಥರ ಅಕೌಂಟ್ಗಳು ಇದ್ದಾವೆ, ಅವರೆಲ್ಲ ಮಾಹಿತಿಯನ್ನು ತಮ್ಮ ಇದರಲ್ಲಿಂದ ಹೇಳ್ತಾರೆ. ಬಡವರಿಗೆ ಏನೇನು ಸಹಾಯ ಆಗುತ್ತೆ, ಅದರಲ್ಲಿಂದ ಏನೇನು ಉಪಯೋಗ ಇದೆ ಅಂತೇಳಿ ಅದೆಲ್ಲ ನಿಮ್ಮ ಮಾಹಿತಿಯನ್ನು ತಿಳಿಸ್ತಾರೆ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಸರ್, ಸರ್ ನನ್ನ ಸಿದ್ದು ಯೌಗಲ್ ಅಂತ ಹೇಳಿ. ಏನು ಡಿಪಾರ್ಟ್ಮೆಂಟ್ ಯಾವ್ದು ಸರ್? ನಾವೊಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಇರ್ತೀವಿ ನಾವು. ಸೊ ನಾನು ಡೆವಲಪ್ಮೆಂಟ್ ಆಫೀಸರ್ ಫಾರ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತೇಳಿ. ಸೊ ನಮ್ಮ ಪೋಸ್ಟ್ ಆಫೀಸಲ್ಲಿ ಸರ್ ನೀವು ಎಸ್ ಬಿ ಅಕೌಂಟು 500 ರೂಪಾಯಿ ಕೊಡೋದ್ರಿಂದ ಒಂದು ಎಸ್ ಬಿ ಅಕೌಂಟ್ ಓಪನ್ ಮಾಡ್ಬೋದು. ಅಕೌಂಟ್ ಓಪನ್ ಮಾಡಲಿಕ್ಕೆ ನೀವು ಒಂದು ಆಧಾರ್ ಕಾರ್ಡ್ ಪ್ಲಸ್ ನಿಮ್ಮದು ಒಂದು ಪ್ಯಾನ್ ಕಾರ್ಡ್ ಪ್ಲಸ್ ನೀವು ಎರಡು ಫೋಟೋ ತೊಗೊಂಬಂದ್ಬಿಟ್ಟು ನಮ್ಮಲ್ಲಿ ಓಪನ್ ಮಾಡ್ಕೋಬೋದು. ಸೊ ನೀವು 500 ರೂಪಾಯಿ ಅಕೌಂಟ್ ಓಪನ್ ಮಾಡಿದಲ್ಲಿ ಅದರಲ್ಲಿ ನಾವು ನಿಮಗೊಂದು ಚೆಕ್ ಬುಕ್ ಫೆಸಿಲಿಟಿನೂ ಕೊಡ್ತೀವಿ, ಪ್ಲಸ್ ಆಮೇಲೆ ಎ ಟಿ ಎಮ್ ಕಾರ್ಡ್ನು ಇಶ್ಯೂ ಮಾಡ್ತೀವಿ. ಬೆನಿಫಿಟ್ ಅಂದರೆ ಸರ್, ನಮ್ಮಲ್ಲಿ 1,56,000 ಬ್ರಾಂಚಸ್ ಇದಾವೆ ಸರ್, ಆಲ್ ಓವರ್ ಇಂಡಿಯಾ. ಸೊ ನೀವಲ್ಲಿ ಯಾವುದೇ ಪೋಸ್ಟ್ ಆಫೀಸಲ್ಲಿ ಬೇಕಂದ್ರೆ ನೀವು ರೊಕ್ಕ ತೊಗೋಬೋದು, ರೊಕ್ಕ ನೀವು ಹಾಕ್ಬೋದು. ಸೊ ನೀವು ಡಿಜಿಟಲ್ ಟ್ರಾನ್ಸಾಕ್ಷನ್ಸು ಮಾಡ್ಬೋದು. ನಮ್ಮಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇದೆ, ಆಮೇಲೆ ನಮ್ಮಲ್ಲಿ ಆರ್ ಡಿ ಅಕೌಂಟ್ ಅಂತ ಇದೆ, 5 ವರ್ಷದ ಆರ್ ಡಿ ಅಕೌಂಟು. ನೀವು 100 ರೂಪಾಯಿ ಪ್ರತಿ ತಿಂಗಳು ಕಟ್ಟೋದ್ರಿಂದ ನೀವು 6,000 ರೂಪಾಯಿ ಕಟ್ತೀರಿ, ಮೇಲೆ ನಿಮ್ಗೆ 1,100 ಚಿಲ್ಲರ್ ಅದಕ್ಕೆ ಬಡ್ಡಿ ಬರ್ತದೆ, 5 ವರ್ಷದ ಅಕೌಂಟ್ನು ಸಿಗ್ತದೆ. ಆಮೇಲೆ ಮಹಿಳೆ ಸಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ನಮ್ಮಲ್ಲಿಗ. ಸೊ ಅದು 1,000 ರೂಪಾಯಿ ನೀವು ಅಂದರೆ ಎಫ್ ಡಿ, ಇದು ಫಿಕ್ಸ್ ಡೆಪಾಸಿಟ್ ಅಂತೇಳಿ, ಮಹಿಳೆ ಸಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ ಮಹಿಳೆಯರಿಗೋಸ್ಕರನೇ ಓಪನ್ ಮಾಡಿದ್ದಾರೆ. ನೀವು 1,000 ರೂಪಾಯಿ ಫಿಕ್ಸ್ ಡೆಪಾಸಿಟ್ ಹಿಡ್ಕೊಂಡು ನೀವು ಅಪ್ ಟು 2 ಲಕ್ಷ ರೂಪಾಯಿ ತನಕ ನೀವು ಅದರಲ್ಲಿ ಡೆಪಾಸಿಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಒಬ್ಬರು ವ್ಯಕ್ತಿಗೆ 2 ಲಕ್ಷ ರೂಪಾಯಿನೇ ನೀವು ಅದರಲ್ಲಿ ಇಡ್ಬೋದು. ಸೊ ಅದಕ್ಕೆ 7.5% ಬಡ್ಡಿ ಬರ್ತದೆ. ಎಷ್ಟು ವರ್ಷ ಮಾಡ್ತಾರೆ? 2 ವರ್ಷದ ಸರ್, 2 ವರ್ಷದ ಮಹಿಳೆ ಸಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಹೆಣ್ಣು ಮಕ್ಕಳಿಗೋಸ್ಕರನೇ ಇದನ್ನ ಮಾಡಿರೋದು. ಸೊ ಇದು 2 ವರ್ಷದ ಅಕೌಂಟ್ ಇರುತ್ತೆ ಸರ್. ಇದಲ್ದೆ ನಮ್ಮಲ್ಲಿ ಟಿ ಡಿ ಅಕೌಂಟ್ ಅಂತಲೂ ಮಾಡ್ತೇವೆ, ಟೈಮ್ ಡೆಪಾಸಿಟ್ಸ್ ಅಂತೇಳಿ. ನೀವು 1 ಇಯರ್ TD, 2 ಇಯರ್ TD, 3 ಇಯರ್ TD, 5 ಇಯರ್ TD ಅಂತ ಇರ್ತದೆ. ನಿಮಗೆ 6.9%, 7%, 7.2% ಈ ಟೈಪ್ ಇರ್ತದೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ KVP ಅಂತ ಇರ್ತದೆ ಸರ್, ಕಿಸಾನ್ ವಿಕಾಸ್ ಪತ್ರ ಅಂತೇಳಿ. ಅಂದರೆ ಡಬಲ್ ಆಗೋದು, ನೀವೀಗ 1,000 ರೂಪಾಯಿ ಇಟ್ಟರೆ ಅದು 2,000 ರೂಪಾಯಿಗೆ ಡಬಲ್ ಆಗ್ತದೆ. ನೀವು 10,000 ರೂಪಾಯಿ ಇಟ್ಟರೆ 20,000 ರೂಪಾಯಿ, ನೀವು ಎನ್ ನಂಬರ್ ಆಫ್ ಅಮೌಂಟು ಇಡ್ಬೋದು. ಸೊ 9 ವರ್ಷ 7 ತಿಂಗಳಕ್ಕೆ ನಿಮ್ಗೆ ಡಬಲ್ ಆಗ್ತದೆ. ಈಗ ನೀವು ಅಕೌಂಟ್ ಅಲ್ಲಿ ಮಾಡಿಸಿದ ಮೇಲೆನೇ ಎಲ್ಲ ಆಗಿರ್ತಕ್ಕಂಥ, ಇಲ್ಲ ಹೊಸಬ್ರು ಬೇಕಾದರೂ ಮಾಡಿಸ್ಬೋದು ಸರ್. ನೀವು ನಮ್ಮಲ್ಲಿ ಎಸ್ ಬಿ ಖಾತೆ ಎಲ್ಲ ನೀವು ಬಂದು ಡೈರೆಕ್ಟ್ ನೀವು KVP ಮಾಡ್ತೀನಿ, KVPನು ಮಾಡ್ಬೋದು, ನೀವು RDನು ಮಾಡ್ಬೋದು. ಅದೇ ಟೈಪ್ NSC ಅಂತ ಇದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ. ಅದು ಮಿನಿಮಮ್ 100 ರೂಪೀಸ್ ಅಂತ ಹೇಳ್ಕೊಂಡು ನೀವು ಎಷ್ಟು ಅಮೌಂಟ್ ನೀವು ತೊಗೋಬೋದು. ಸೊ ನೀವು 100 ರೂಪಾಯಿ ಇಟ್ಟರೆ ನಿಮಗೆ 139 ರೂಪಾಯಿ ಬರ್ತದೆ ಸರ್, 5 ವರ್ಷ ಆಗಿಂದ ನಿಮಗೆ. ಸೊ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ, ಇದು ಇನ್ಕಮ್ ಟ್ಯಾಕ್ಸ್ ATC ಫೆಸಿಲಿಟಿನೂ ಇದು ಸಿಗ್ತದೆ. ಇದಲ್ಲದೆ ನಮ್ಮಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇರ್ತದೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನಮ್ದು 140 ಇಯರ್ಸ್ ಓಲ್ಡ್ ಇನ್ಶೂರೆನ್ಸ್ ಕಂಪ್ನಿ. ಸೊ ಇಷ್ಟು ದಿವಸ ಏನಿರ್ತಿತ್ತು, ಓನ್ಲಿ ಫಾರ್ ದ ಗೌರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಅಷ್ಟೇ ಇರ್ತಿತ್ತು. ಇವಾಗ ಏನು ಮಾಡಿದ್ರು ಸರ್, ಆಲ್ ಡಿಗ್ರಿ ಹೋಲ್ಡರ್ಸಿಗೆ, ಪ್ರತಿಯೊಂದು ನೀವು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅವರು ಆಗಲಿ, ಬ್ಯಾಂಕ್ ಎಂಪ್ಲಾಯೀಸ್ ಆಗಲಿ, ಎನಿ ಡಿಗ್ರಿ ಹೋಲ್ಡರ್ಸ್ ಪ್ಲಸ್ ಎನಿ ಗ್ರಾಜ್ಯುಯೇಟ್ಸ್ ಆಗಲಿ, ಸೊ ಎನಿ ಡಿಪ್ಲೊಮಾ ಹೋಲ್ಡರ್ಸ್ ಆಗಲಿ, ಎನಿ ಐ ಟಿ ಹೋಲ್ಡರ್ಸ್, ಅವ್ರು ಬೇಕಾದ್ರೆ ನಮ್ಮಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು. ಬೇರೆ ಇನ್ಶೂರೆನ್ಸ್ ಕಂಪ್ನಿಗಿಂತ ನಾವು ಬೋನಸ್ ಜಾಸ್ತಿ ಕೊಡ್ತೇವೆ, 52 ರೂಪಾಯಿ ಬೋನಸ್ ಕೊಡ್ತೇವೆ. ನೀವು ಬೇರೆ ಕಡೆ ಏನು ಮಾಡ್ತಾರಲ್ಲ, 30-38 ರೂಪಾಯಿ ಪಾಲಿಸಿ ಟರ್ಮ್ ಮೇಲೆ ಎಲ್ಲ ಕೊಡ್ತಿರ್ತಾರೆ ಸರ್. ನಮ್ಮಲ್ಲಿ ಹಾಗಿಲ್ಲ, ಇದು ಫುಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಯಾವುದೇ ರೀತಿ ಏಜೆಂಟ್ ಇರೋದಿಲ್ಲ ನಮ್ಮಲ್ಲಿ, ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇರೋದಿಲ್ಲ, ಹೀಗಾಗಿ ನಾವು ಜಾಸ್ತಿ ಬೋನಸ್ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ನಮ್ಮ ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ಯಾವುದೇ ರೀತಿಯಾದಂಥ ಪ್ರೊಸೆಸಿಂಗ್ ಫೀ ಆಗಲಿ ಪ್ಲಸ್ ಆಮೇಲೆ ಅಡಿಷ್ನಲ್ ಕಾಸ್ಟ್ ಆಗಲಿ ಆ ಟೈಪ್ ಏನೂ ಇರೋದಿಲ್ಲ. ಸೊ ನೀವು ನಮ್ಮಲ್ಲಿ ಓಪನ್ ಮಾಡಿರೋದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ನೀವು ಯಾವುದೇ 1,56,000 ಬ್ರಾಂಚಸ್ ಇದ್ದಾವೆ ನಮ್ಗೆ, ಎಲ್ಲಿ ಬೇಕಾದಲ್ಲಿ ತುಂಬೋದು, ಎಲ್ಲಿ ಬೇಕಾದ್ರೆ ಮ್ಯಾಚುರಿಟಿ ಅಮೌಂಟು ನೀವು ತೊಗೋಬೋದು ಸರ್. ಈಗ ಆಲ್ರೆಡಿ ಈಗ FD ಇದೇ ಇರುತ್ತಲ್ಲ ಸರ್, ಅವ್ರದ್ದು ಇದ್ದಿದ್ದವ್ರದ್ದು ನೀವು ರಿನ್ಯೂವಲ್ ಇದು ಮಾಡಿಸ್ತೀರಲ್ಲ. ಈಗ ನಮ್ಮಲ್ಲಿ ಫೆಸಿಲಿಟಿ ಹೆಂಗಿದೆ ಅಂದ್ರೆ ಸರ್, ನೀವು TD ಅಕೌಂಟ್ ಯಾವುದೇ ಮಾಡಿದರೆ ಅಟೋ ರಿನ್ಯೂವಲ್ ಆಗಿಬಿಡ್ತದೆ. ನೀವು 2 ವರ್ಷ ಇದ್ದಿರೋ ಅಟೋ ರಿನ್ಯೂವಲ್ 2 ವರ್ಷಕ್ಕೆ ಮತ್ತೆ ತಾನೇ ಆಗಿಬಿಟ್ಟಿರ್ತದೆ. ನೀವು ಹೊಸ ಸ್ಕೀಮ್ ತಂದಿದ್ರ, ಮೊದಲೇ ಹಳೆ ಸ್ಕೀಮ್ ನಲ್ಲಿ ಈಗ ತಿಳ್ಕೊಳ್ಳಿ, ನಂದೇ ಸ್ಕೀಮ್ ಇದೆ ಈಗ. ಹ್ಞೂ ರೀ ಸರ್, FD ನಾನೇ ಇಟ್ಟಿದ್ದೀನಿ ಈಗ. ಹ್ಞೂ ರೀ ಸರ್, ಅದನ್ನ ರಿನ್ಯೂವಲ್ ಆಗುತ್ತೆ, ಆಟೋಮೆಟಿಕ್ ರಿನ್ಯೂವಲ್ ಆಗ್ತದೆ ಸರ್. ಹೊಸ ಬಡ್ಡಿ ಏನಾರ ಇರ್ತದೆ ಆ ಬಡ್ಡಿ ದರ ಪ್ರಕಾರ ರಿನ್ಯೂವಲ್ ಆಗ್ತದೆ. ಈಗ ನೀವು ಇಟ್ಟಾಗ ಫಾರ್ ಎಕ್ಸಾಂಪಲ್ 7% ಇತ್ತು, ಈಗ ಎಕ್ಸಾಂಪಲ್ ಈಗ 7.2 ಆಗಿತ್ತಂದ್ರೆ ಈಗ ಆಟೋ ರಿನ್ಯೂವಲ್ 7.2 ತಾನೇ ರಿನ್ಯೂವಲ್ ಆಗಿರ್ತದೆ. ಅದು ಫೆಸಿಲಿಟಿ ಪೋಸ್ಟ್ ಆಫೀಸ್ ನಲ್ಲಿ ಶುರು ಆಗಿದೆ ಸರ್. ಈಗ ಆಟೋ ರಿನ್ಯೂವಲ್ 2 ಸಲ ಆಗ್ತದೆ ಸರ್, 3ನೇ ಸಲ ಏನಾಗ್ತದೆ ನೀವು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ಬೇಕಾಗ್ತದೆ. ಪೋಸ್ಟ್ ಆಫೀಸ್ನಲ್ಲಿ ಅದರ ಡಿಪಾರ್ಟ್ಮೆಂಟ್ ನೀವು ಬೇರೆ ಇಟ್ಟಿದ್ರೆ ಡೈರೆಕ್ಟ್ ಬಂದು ಅಲ್ಲಿ ಡೈಲಿ ಹೇಗೆ ಮಾಡ್ತೀರಾ ಆ ಥರನೇ ಪ್ರತಿ ನೀವು ಡೈಲಿ ಏನು ವ್ಯವಹಾರ ಇರುತ್ತೆ ಸರ್ ಅದರಲ್ಲೇ ಮಾಡ್ತಾರೆ ನಮ್ದೆಲ್ಲ ಟ್ರಾನ್ಸಾಕ್ಷನ್. ಯಾವುದು ಒಂದು ಆಫೀಸ್ ಇಲ್ಲ ಇಲ್ಲ ಸರ್, ನಮ್ಮ ಪೋಸ್ಟ್ ಆಫೀಸ್ನವರೇ ನಾವು, ನಮ್ಮ ಪೋಸ್ಟ್ ಆಫೀಸ್ನಲ್ಲೇ ಎಲ್ಲ ವ್ಯವಹಾರ ಆಗ್ತದೆ. ಹೌದು ಸರ್, ತುಂಬ ಧನ್ಯವಾದ. ಥ್ಯಾಂಕ್ ಯು.